ನಮಸ್ಕಾರ ಎಲ್ರಿಗೂ. ನಾನಿವತ್ತು ತುಂಬ ಈಸಿ ಹಾಗೆ ಡಿಫ್ರೆಂಟಾಗಿ ಸಮೋಸ ರೋಲ್ ಮಾಡ್ತಿದ್ದೀನಿ. ಇದು ಮೇಲ್ಗಡೆ ತುಂಬ ಕ್ರಂಚಿ ಆಗಿರುತ್ತೆ, ಹಾಗೆ ಒಳಗಡೆ ಸಾಫ್ಟಾಗಿ ಡಿಫ್ರೆಂಟ್ ಟೇಸ್ಟಲ್ಲಿರುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇವಾಗ ಇಲ್ಲಿ ನಾನು 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಳ್ತೀನಿ. ಇದಕ್ಕೆ ಇವಾಗ 1 ಟೇಬಲ್ಸ್ಪೂನ್ ಸಾಲ್ಟ್, ಹಾಗೆ 2 ಟೇಬಲ್ಸ್ಪೂನ್ ಆಯಿಲ್, ಓಂ ಕಾಳು 1/2 ಟೇಬಲ್ಸ್ಪೂನ್. ಇದನ್ನು ಸ್ವಲ್ಪ ಹೀಗೆ ಕೈಯಲ್ಲಿ ಕ್ರಶ್ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ಇವೆಲ್ಲವನ್ನು ಒಂದ್ಸಲ ಡ್ರೈ ಆಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಮೈದಾ ಹಿಟ್ಟಿಗೆ ಎಣ್ಣೆ ಚೆನ್ನಾಗಿ ಹಿಡಿಬೇಕು. ನೋಡಿ, ಹಿಟ್ಟು ಈ ರೀತಿ ಮಾಯಿಶ್ಚರ್ ಆಗಲಿ, ಹಾಗೆ ಇದು ಉಂಡೆ ಮಾಡಿದರೆ ಒಡಿಬಾರ್ದು. ನೋಡಿ, ಇದು ಇವಾಗ ಪರ್ಫೆಕ್ಟ್ ಆಗಿದೆ, ಇದಕ್ಕೆ ಆಯಿಲ್ ಕರೆಕ್ಟ್ ಆಗಿದೆ. ಇವಾಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಸ್ಕೊಳ್ತೀನಿ. ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ದಪ್ಪ ಹಿಟ್ಟನ್ನು ಕಲಸ್ಕೊಳ್ತೀನಿ. ಇದನ್ನು ಕಲಸ್ಕೊಳ್ಬೇಕಾದ್ರೆ ಚೆನ್ನಾಗಿ ನಾದ್ಕೊಳ್ತಾನೆ ಇದನ್ನು ಕಲಸ್ಕೋಬೇಕು. ನೋಡಿ, ಇಲ್ಲಿ ಹಿಟ್ಟನ್ನು ಇಷ್ಟು ಗಟ್ಟಿಯಾಗಿ ಕಲಸ್ಕೊಂಡಿದ್ದೀನಿ. ಇದಕ್ಕೆ ಒಂದು ಲಿಡ್ ಮುಚ್ಚಿ 1/2 ಅವರ್ ಇದನ್ನು ಹೀಗೆ ಇಡ್ತೀನಿ. ನೆಕ್ಸ್ಟ್ ನಾನಿಲ್ಲಿ 3 ಮೀಡಿಯಂ ಸೈಜ್ ಆಲೂಗಡ್ಡೆನ ಬೇಯಿಸ್ಕೊಂಡು ತಗೊಂಡಿದ್ದೆ. ಇದನ್ನು ಇವಾಗ ಗ್ರೇಟರಿಂದ ಹೀಗೆ ತುರಿದ್ಕೊಳ್ತೀನಿ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ಸ್ಪೂನ್ ಚಿಲ್ಲಿ ಪೌಡರ್, 1/2 ಟೇಬಲ್ಸ್ಪೂನ್ ಜೀರಿಗೆ ಪುಡಿ, ಸಾಲ್ಟ್ 1/2 ಟೇಬಲ್ಸ್ಪೂನ್, ಕಟ್ ಮಾಡ್ಕೊಂಡಿರೋ ಗ್ರೀನ್ ಚಿಲ್ಲಿ 1, ಕೊರಿಯಂಡರ್ ಲೀವ್ಸ್ ಸ್ವಲ್ಪ, ಕಾರ್ನ್ ಫ್ಲೋರ್ 2 ಟೇಬಲ್ಸ್ಪೂನ್, 1 ಟೇಬಲ್ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಇವಾಗ ಇದಿಷ್ಟನ್ನು ಹಾಕಿ ಆದಮೇಲೆ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕಬೇಡಿ, ಆಲೂಗಡ್ಡೆನ ಬೇಯಿಸ್ಕೊಂಡಿರೋದ್ರಿಂದ ಅದರ ನೀರೇ ಸಾಕಾಗುತ್ತೆ. ನೋಡಿ, ಆಲೂ ಸ್ಟಫಿಂಗ್ ರೆಡಿ ಆಯಿತು. ನೆಕ್ಸ್ಟ್ ನಾನಿಲ್ಲಿ 1 ಟೇಬಲ್ಸ್ಪೂನ್ ಆಯಿಲ್ನ ಕೈಗೆ ಹೀಗೆ ಗ್ರೇಸ್ ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ಆಲೂ ಸ್ಟಫಿಂಗ್ನ ತಗೊಂಡು ಈ ರೀತಿ ಶೇಪ್ ಮಾಡ್ಕೊಳ್ಳಿ. ಎಲ್ಲ ಸ್ಟಫಿಂಗ್ನು ಇದೇ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಬೈಂಡಿಂಗ್ ಮಾಡಲಿಕ್ಕೆ 2 ಟೇಬಲ್ಸ್ಪೂನ್ ಕಾರ್ನ್ಫ್ಲೋರ್, 2 ಟೇಬಲ್ಸ್ಪೂನ್ ನೀರನ್ನು ಹಾಕ್ಕೊಂಡು ಯಾವುದೇ ಗಂಟಿಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಇವಾಗ ಹೀಗೆ ಸೈಡಲ್ಲಿ ಇಟ್ಕೊಳ್ತೀನಿ. ಓಕೆ, ಇವಾಗ 1/2 ಅವರ್ ಆಯಿತು, ಹಿಟ್ಟು ಚೆನ್ನಾಗಿ ನೆಂದಿದೆ ಕೂಡ. ಇದನ್ನು ಒಂದು 5 ಮಿನಿಟ್ಸ್ ಹೀಗೆ ಪುನಃ ನಾದ್ಕೊಳ್ಬೇಕು ಚೆನ್ನಾಗಿ. ನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಫ್ಲೋರ್ ಮೇಲೆ ಈ ರೀತಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಲಟ್ಸ್ಕೊಳ್ಳಿ. ಇದನ್ನು ಈ ರೀತಿ ತುಂಬ ತೆಳುವಾಗಿ ಲಟ್ಸ್ಕೊಳ್ಬೇಕು, ಆವಾಗ ರೋಲ್ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಓಕೆ, ಇವಾಗ ಸಮೋಸ ಶೀಟ್ಸ್ ರೆಡಿ ಆಯಿತು. ನೆಕ್ಸ್ಟ್ ನಾನಿಲ್ಲಿ ಇದನ್ನು ಪರ್ಫೆಕ್ಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಸ್ಟಫಿಂಗ್ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ರೋಲ್ ಪರ್ಫೆಕ್ಟ್ ಸೈಜಲ್ಲಿರುತ್ತೆ. ಈ ಸಮೋಸ ರೋಲ್ ಮಾಡೋದು ತುಂಬ ಈಸಿ, ಯಾರು ಬೇಕಾದರೂ ಕ್ವಿಕ್ಕಾಗಿ ಮಾಡಬಹುದು. ನಾರ್ಮಲ್ಲಾಗಿ ಒಂದೇ ಶೇಪ್ ಅಲ್ಲಿರೋ ಸಮೋಸ ತಿನ್ನೋದಕ್ಕಿಂತ ಈ ರೀತಿ ಮಾಡಿದರೆ ಕೆಲಸನೂ ಬೇಗ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಇವಾಗ ಇದನ್ನು ಈ ರೀತಿ ರೋಲ್ ಮಾಡಿಕೊಂಡು ಲಾಸ್ಟ್ ಎಡ್ಜ್ಗೆ ಆವಾಗಲೇ ರೆಡಿ ಮಾಡ್ಕೊಂಡು ಇಟ್ಟಿರೋ ಕಾರ್ನ್ಫ್ಲೋರ್ ಬೈಂಡಿಂಗ್ನ ಹಚ್ತೀನಿ. ಇದನ್ನು ಕರೆಕ್ಟಾಗಿ ಹೀಗೆ ಪ್ರೆಸ್ ಮಾಡಿ ಸೀಲ್ ಮಾಡಿಕೊಳ್ಳಿ. ಇನ್ನೊಂದನ್ನು ಅದೇ ರೀತಿ ಫೋಲ್ಡ್ ಮಾಡಿ ತೋರಿಸ್ತೀನಿ ನಿಮಗೆ, ಈಸಿಯಾಗಿ ಇದನ್ನು ನೀವು ಫೋಲ್ಡ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇವಾಗ ಇದನ್ನು ಫ್ರೈ ಮಾಡೋಣ. ನಾನಿಲ್ಲಿ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಇದಕ್ಕೆ ಇವಾಗ ಒಂದೊಂದಾಗಿ ಸಮೋಸ ರೋಲ್ನ ಹಾಕ್ತೀನಿ. ಇದು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. 1-2-3 ಮಿನಿಟ್ಸ್ ಆದಮೇಲೆ ಈ ರೀತಿ ಒಂದು ಫೋರ್ಕಿಂದ ಟರ್ನ್ ಮಾಡ್ಕೊಳ್ಳಿ.
ಎರಡು ಕಡೆ ಚೆನ್ನಾಗಿ ಫ್ರೈ ಆಗಲಿ. ಮಧ್ಯೆ ಮಧ್ಯೆ ಹೀಗೆ ಟರ್ನ್ ಮಾಡ್ಕೊಳ್ತೀರಿ. ನೋಡಿ ಲೈಟಾಗಿ ಗೋಲ್ಡನ್ ಕಲರ್ ಆಗ್ತಿದೆ. ಎಲ್ಲ ಕಡೆಯೂ ಚೆನ್ನಾಗಿ ಫ್ರೈ ಮಾಡಿ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡೋದ್ರಿಂದ ತುಂಬ ಕ್ರಿಸ್ಪಿ ಆಗಿರುತ್ತೆ. ಇದಕ್ಕೆ ಯಾವುದೇ ರವೆ ಇಲ್ಲ, ರೈಸ್ ಫ್ಲೋರ್ ಹಾಕಿಲ್ಲ, ಆದರೂ ಸಖತ್ ಕ್ರಂಚಿ ಸೌಂಡ್ ಬರುತ್ತೆ. ಓಕೆ, ಇದೀವಾಗ ಪರ್ಫೆಕ್ಟಾಗಿ ಫ್ರೈ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರಲ್ಲಿ ಕಾಣ್ತಿದೆ, ಹಾಗೆ ಕ್ರಿಸ್ಪಿ ಕೂಡ ಆಗಿದೆ. ಇದನ್ನು ಇವಾಗ ಆಯಿಲಿಂದ ತೆಗಿತೀನಿ. ನೋಡಿ ಪರ್ಫೆಕ್ಟ್ ಆದ ಯಮ್ಮಿ ಸಮೋಸಾ ರೋಲ್ ಎಷ್ಟು ಈಸಿಯಾಗಿ ರೆಡಿ ಆಯಿತು. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.